ನಮಸ್ಕಾರ ಕೇಳಿ ಕಲಿಯಿರಿ ಇಪ್ಪತ್ತ ನಾಲ್ಕನೇ ಸಂಚಿಕೆಗೆ ಸ್ವಾಗತ ಈ ಸಂಚಿಕೆಯಲ್ಲಿ ತತ್ಸಮ ತದ್ಭವಗಳ ಬಗ್ಗೆ ಮಾಹಿತಿ ಕೊಡ್ತೇನೆ ಅದೇ ರೀತಿ ಕನ್ನಡ ಪ್ರಶ್ನೆ ಕೋಶದಲ್ಲಿರುವಂತಹ ಪದಗಳಿಗೆ ಕೊಟ್ಟಂತಹ ಪದಗಳಿಗೆ ತತ್ಸಮ ತದ್ಭವವನ್ನು ಇಲ್ಲಿ ಕೊಟ್ಟಿದ್ದೇನೆ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಬಹಳ ತುಂಬ ಇದೆ ಬಹಳ ಅತೀವವಾದ ಪ್ರಭಾವವಾಗಿದೆ ಆದ್ದರಿಂದ ಕನ್ನಡದಲ್ಲಿ ಸಾವಿರಾರು ಸಂಸ್ಕೃತ ಪದಗಳು ಬಳಕೆಯಲ್ಲಿವೆ ಈ ಸಂ ಕನ್ನಡದಲ್ಲಿ ಬಳಕೆಯಲ್ಲಿರುವ ಸಂಸ್ಕೃತ ಪದಗಳಲ್ಲಿ ಕೆಲವು ಸ್ವಲ್ಪ ವರ್ಣ ವ್ಯತ್ಯಾಸವಾಗಿ ವರ್ಣ ವ್ಯತ್ಯಾಸವಾಗಿ ಕೊನೆಯ ಧ್ವನಿಯಲ್ಲಿ ಮಾತ್ರ ವ್ಯತ್ಯಾಸವಾಗಿ ಬಳಕೆಯಲ್ಲಿವೆ ಉದಾಹರಣೆಗೆ ಕಥಾ ಕಥೆ ಧಾರಾ ಧಾರೆ ಶಾಲಾ ಶಾಲೆ ಇಲ್ಲಿ ಕೊನೆಯ ಧ್ವನಿ ಮಾತ್ರ ವ್ಯತ್ಯಾಸ ಆಗಿದೆ ಆ ಅಂತ ದೀರ್ಘ ಇರುವದ್ದು ಎ ಆಗಿದೆ ಈ ರೀತಿ ಸ್ವಲ್ಪ ಮಾತ್ರ ಬದಲಾವಣೆಯನ್ನು ಆಗಿ ಅಥವಾ ಬದಲಾವಣೆ ಆಗದೆ ಸಂಸ್ಕೃತ ಪದಗಳು ಇದ್ದ ಹಾಗೆಯೇ ಕನ್ನಡದಲ್ಲಿ ಬಳಕೆಯಾದರೆ ಅಂತಹ ಪದಗಳನ್ನು ತತ್ಸಮ ಎಂದು ಕರೆಯುತ್ತಾರೆ ಈ ಸಂಸ್ಕೃತ ಪದಗಳು ಕನ್ನಡದ ಜಾಯಮಾನಕ್ಕೆ ಹೊಂದುವ ಹಾಗೆ ವರ್ಣದಲ್ಲಿ ಕೂಡ ಬದಲಾವಣೆಯಾದಾಗ ಅಕ್ಷರ ಕೂಡ ಬದಲಾವಣೆಯಾಗಿ ಬಳಕೆಯಾದಾಗ ಅಂತಹ ಪದಗಳನ್ನು ತದ್ಭವ ಅಂತ ಕರೀತಾರೆ ಹೀಗೆ ಸಂಸ್ಕೃತ ಪದಗಳು ಇದ್ದ ಹಾಗೆ ಬಳಕೆಯಾದವುಗಳು ಮತ್ತು ಸ್ವಲ್ಪ ಬದಲಾವಣೆಯಾಗಿ ಬಳ ಬಳಕೆಗೊಂಡ ಅವುಗಳು ತತ್ಸಮ ತದ್ಭವಗಳಾಗಿವೆ ಇದರ ಜೊತೆಗೆ ಹಳೆಗನ್ನಡದ ಪದಗಳು ಹೊಳೆ ಹೊಸಗನ್ನಡಕ್ಕೆ ಬಂದಾಗ ಬದಲಾಗುತ್ತವೆ ಅಂತಹ ಪದಗಳನ್ನು ಕೂಡ ಇಲ್ಲಿ ತತ್ಸಮ ತದ್ಭವಗಳಲ್ಲಿ ಸೇರಿಸಿದ್ದಾರೆ ಮೂಲ ಹಳೆಗನ್ನಡದಲ್ಲಿ ಇರುವಂತಹ ಪದಗಳು ತತ್ಸಮ ಆದರೆ ಹೊಸಗನ್ನಡದಲ್ಲಿ ಬಂದಾಗ ಅವುಗಳ ಪದಗಳಿಗೆ ಹೊಸಗನ್ನಡದಲ್ಲಿ ಬಳಕೆಯಾಗುವ ಪದಗಳನ್ನು ತದ್ಭವಗಳು ಅಂತ ಕರೆದಿದ್ದಾರೆ ಒಂದಕ್ಕೊಂದು ತತ್ಸಮ ತದ್ಭವ ಅಂತ ಕೊಟ್ಟಿದ್ದಾರೆ ಕೆಲವೊಮ್ಮೆ ಹಗೆ ಅಂತ ಕೊಟ್ಟು ತದ್ಭವ ಅಂತ ಕೇಳಿದಾಗ ಪಗೆ ಬರೀಲಿಕ್ಕೆ ಒಟ್ಟಿನಲ್ಲಿ ಹೊಸಗನ್ನಡ ಹಳೆಗನ್ನಡ ಬದಲಾವಣೆ ಪರಿವರ್ತಿತ ರೂಪಗಳು ಅವುಗಳು ಒಂದೆಡೆ ಸಂಸ್ಕೃತದ ಪ್ರತಿ ಸಂಸ್ಕೃತದ ಶಬ್ದಗಳು ಮತ್ತು ಪರಿವರ್ತಿತ ರೂಪ ಇನ್ನೊಂದೆಡೆ ಹಳೆ ಹಳೆಗನ್ನಡ ಶಬ್ದಗಳು ಮತ್ತು ಅದರ ಪರಿವರ್ತಿತ ರೂಪವನ್ನು ಇಲ್ಲಿ ಕೇಳ್ತಾರೆ ತತ್ಸಮ ತದ್ಭವವಾಗಿ ಬರೀಲಿಕ್ಕೆ ಕೇಳ್ತಾರೆ ಅವರು ತತ್ಸಮವನ್ನು ಕೊಟ್ಟರೆ ನೀವು ಸಂಸ್ಕೃತ ಪದವನ್ನು ಕೊಟ್ಟರೆ ತದ್ಭವ ಬರೀಬೇಕು ಮೂಲ ಸಂಸ್ಕೃತ ಪದವನ್ನೇ ಕೊಟ್ಟರೆ ತತ್ಸಮವನ್ನು ಬರಿಬೇಕು ತತ್ಸಮವನ್ನು ಕೊಟ್ಟರೆ ತದ್ಭವ ಈ ರೀತಿ ಅಲ್ಲಿ ಯಾವ ಪದ ಕೊಡ್ತಾರೆ ಅದಕ್ಕೆ ತದ್ಭವ ಅಥವಾ ತತ್ಸಮವನ್ನು ಬರಿಬೇಕು ಇಲ್ಲಿ ಒಂದಷ್ಟು ಪದಗಳು ಕೊಟ್ಟಿದ್ದಾರೆ ಅವುಗಳಿಗೆ ಉತ್ತರವನ್ನು ನಾನು ಹೀಗೆ ಹೇಳ್ತೇನೆ ಭಂಗ ಬನ್ನ ಯಶ ಜಸ ಮುಖ ವೀರ ಬೀರ ಮುಖ ಮೊಗ ಧರ ಧರೆ ಧರ ಅನ್ನೋದು ಸಂಸ್ಕೃತ ಪದ ಧರೆ ಅನ್ನೋದು ಇಲ್ಲಿ ಸಮ ಸಂಸ್ಕೃತವಾಗಿ ಅಂದರೆ ತತ್ಸಮವಾಗಿ ಬಳಕೆ ಆಗ್ತದೆ ಆಕಾಶ ಆಗಸ ಗೂಕ ಗೂಗೆ ಪರೀಕ್ಷಿಸು ಪರೀಕ್ಷಿಸು ಅಗ್ನಿ ಅಗ್ಗಿ ಗ್ರಹ ಗರ ನೆನಪಿಟ್ಟುಕೊಳ್ಳಿ ಗ್ರಹ ಗರ ಗೃಹ ಗೆಹ ಪಳ್ಳ ಹಳ್ಳ ವರ್ಣ ಬಣ್ಣ ಬೀಜ ಬಿತ್ತ ದೃಷ್ಟಿ ದಿಟ್ಟಿ ಕ್ಷಣ ಚಣ ಪಗೆ ಹಗೆ ಶಿರ ಸಿರ ರಾಜ ರಾಯ ವೇಷ ವೇಷ ಅಕ್ಷರ ಅಕ್ಕರ ಅಟವಿ ಅಡವಿ ಆಶ್ಚರ್ಯ ಅಚ್ಚರಿ ಆಜ್ಞೆ ಆಣೆ ಆಯುಷ್ಯ ಆಯಸ್ಸು ಉತ್ಸಾಹ ಉಕ್ಕೆಹ ಉದ್ಯೋಗ ಉಜ್ಜುಗ ರುಜು ರುಜು ಐಶ್ವರ್ಯ ಐಸಿರಿ ಕಪಿಲೆ ಕಬಿಲೆ ಕರ್ಮ ಕಮ್ಮ ಕವಿ ಕಬ್ಬಿಗ ಕಾರ್ಯ ಕಜ್ಜ ಒಂದೇ ಕರ್ಮ ಕಮ್ಮ ಕವಿ ಕಬ್ಬಿಗ ಕಾವ್ಯ ಕಬ್ಬ ಕಾರ್ಯ ಕಜ್ಜ ನೆನಪಿಟ್ಕೊಳ್ಳಿ ಕರ್ಮ ಕಮ್ಮ ಕವಿ ಕಬ್ಬಿಗ ಕಾವ್ಯ ಕಬ್ಬ ಕಾರ್ಯ ಕಜ್ಜ ಕಸ್ತೂರಿ ಕತ್ತೂರಿ ಕ್ಷೀರ ಕೀರ ಗುರು ಗೊರವ ಗೃಹ ಗೇಹ ಗೆಳತಿ ಕೆಳದಿ ಚಂದ್ರ ಚಂದಿರ ಚತುರ ಚದುರ ಮುಂದೆ ನಲವತ್ತೊಂದನೆಯದು ನೋಡಿ ಬರೀರಿ ಕರ್ಮ ಕಮ್ಮ ಕವಿ ಕಬ್ಬಿಗ ಕಾವ್ಯ ಕಬ್ಬ ಕಾರ್ಯ ಕಜ್ಜ ಕಸ್ತೂರಿ ಕತ್ತೂರಿ ಕ್ಷೀರ ಕೀರ ಗುರು ಗೊರವ ಗೃಹ ಗೆಹ ಗೆಳತಿ ಕೆಳದಿ ಚಂದ್ರ ಚಂದಿರ ಅದೇ ರೀತಿ ತಟ ತಡ ತಟ ದಡ ಆಗಬೇಕಿಲ್ ತಡ ಆಗಿದೆ ತಪ್ಪಾಗಿದೆ ಸರಿಪಡಿಸ್ಕೊಳ್ಳಿ ದಡ ತಟ ದಡ ದ್ಯೂತ ಜೂಜು ತ್ಯಾಗ ಚಾಗ ದರ್ಶನ ದರ್ಶನ ದೀಪ ದೀವ ದೇವಕುಲ ದೇಗುಲ ಧ್ವನಿ ದನಿ ಪಂಕ್ತಿ ಹಂತಿ ಪಕ್ಷಿ ಪಕ್ಕಿ ಹಕ್ಕಿ ಎರಡು ಬಳಕೆಯಲ್ಲಿದೆ ಪದ್ಮ ಪದ್ಮ ಇಲ್ಲಿ ಐವತ್ತೊಂದನೆಯದು ಬರೆಯುವಾಗ ಸಣ್ಣ ಅಕ್ಷರ ದೋಷ ಆಗಿದೆ ತಟ ಅಂದರೆ ತೀರ ಅಂತ ಅರ್ಥ ತಟ ದಡ ನದಿ ದಡ ಅಂತ ಆಗಬೇಕಿತ್ತು ಅಲ್ಲಿ ತಡ ಆಗಿದೆ ಅಕ್ಷರವನ್ನು ಸರಿಪಡಿಸ್ಕೊಳ್ಳಿ ಅರವತ್ತೊಂದನೇ ಅರವತ್ತೊಂದನೆಯದು ಪಶು ಹಸು ಭೃಂಗಾರ ಬಂಗಾರ ಭೂಮಿ ಭುವಿ ಮರ್ಕಡ ಮಕ್ಕಡ ಮರ್ಕಡ ಮಕ್ಕಡಾಗಬೇಕು ಅಲ್ಲಿ ಅರ್ಕ ಹೊತ್ತು ಬಂದಿದೆ ಮಕ್ಕಡ ಮೃಗ ಮಿಗ ವಿಸ್ತಾರ ಬಿತ್ತರ ಶಬ್ದ ಶಬುದ ಶಯ್ಯ ಸಜ್ಜೆ ಶೂನ್ಯ ಸೊನ್ನೆ ಸಹಸ್ರ ಸಾವಿರ ಸಾಸಿರ ಸಾವಿರ ಇಲ್ಲಿ ಮರ್ಕಡ ಮಕ್ಕಳಾಗಬೇಕು ಅರ್ಕ ಹೊತ್ತು ಬಂದಿದೆ ಕಾಕೆ ಕಾವತ್ತು ಕೊಟ್ಟು ಬರೀರಿ ಮರ್ಕಟ ಮರ್ಕಡ ಮಕ್ಕಡ ಮುಂದಿನದು ಮುಂದೆ ಎಪ್ಪತ್ತೊಂದು ಸುಮಾರು ಎಂಬತ್ತ ಒಂದು ಎರಡು ಎಂಬತ್ತೆರಡು ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸಹಸ್ರ ಎಂದು ಸಾಸಿರ ಅಂತ ಬಳಕೆ ಇದೆ ಸಾವಿರ ಅಂತ ಕೂಡ ಹೊಸಗನ್ನ ಹಳೆಗನ್ನಡದಲ್ಲಿ ಸಾಸಿರ ಅಂತ ಬಳಕೆ ಇದ್ರೆ ಹೊಸಗನ್ನಡಕ್ಕೆ ಬರುವಾಗ ಸಾವಿರ ಅಂತ ಅದು ಆಗಿದೆ ಶಯ್ಯ ಸಜ್ಜೆ ಶೂನ್ಯ ಸೊನ್ನೆ ಇದೆಲ್ಲ ಬಹಳ ಸುಲಭವಾದ್ದು ಎಲ್ಲ ಕಡೆ ಬಳಕೆಯಲ್ಲಿದೆ ವಿಸ್ತಾರ ಬಿತ್ತರ ಮರ್ಕಡ ಮರ್ಕಟ ಮಕ್ಕಡ ಇದು ಮಂಗ ಕೂಡ ತದ್ಭವ ಅಂತ ಹೇಳ್ತಾರೆ ಆದರೆ ಸಾಮಾನ್ಯವಾಗಿ ವ್ಯಾಕರಣ ಪುಸ್ತಕಗಳಲ್ಲಿ ಮಕ್ಕಳ ಅಂತಲೇ ಬರೆದುಕೊಂಡಿದೆ ಗಮನಿಸಿ ಅದನ್ನು ಇನ್ನು ಒಂದಷ್ಟು ಪದಗಳಿವೆ ಆಶಾ ಆಸೆ ಭಿಕ್ಷಾ ಭಿಕ್ಷೆ ಭಿಕ್ಷೆ ತದ್ಭವ ಬಿಕ್ಕೆ ವಿದ್ಯೆ ಬಿಜ್ಜೆ ಶಾಲಾ ಶಾಲೆ ಯೋಗಿ ಜೋಗಿ ಯುಗ ಜುಗ ಯೌವನ ಜೌವನ ಶ್ರೀ ಸಿರಿ ಐಶ್ವರ್ಯ ಐ ಸಿರಿ ಇನ್ನೊಂದಷ್ಟು ಪದಗಳಲ್ಲಿ ಕೊಟ್ಟಿದ್ದಾರೆ ಇವು ಸಾಮಾನ್ಯವಾಗಿ ಬರುವಂಥ ಪದಗಳು ದ್ವಿತೀಯ ಪಿ ಯು ಸಿ ಅಂತ ಅಲ್ಲ ಎಫ್ ಡಿ ಎ ಕೆ ಎಸ್ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೂಡ ತತ್ಸಮ ತದ್ಭವನ ಕೇಳ್ತಾರೆ ಸಾಮಾನ್ಯವಾಗಿ ಇವೆಲ್ಲ ಬಹಳ ಫೆಮಿಲಿಯರ್ ಪದಗಳು ಹೆಚ್ಚು ಆಗಾಗ ಬರುವಂತಹ ಪದಗಳು ಇದನ್ನು ಗಮನಿಸಿದ್ರೆ ಸ್ಕೋರ್ ಮಾಡಲಿಕ್ಕೆ ಬಹಳ ಸುಲಭ ಎಪ್ಪತ್ತೊಂದನೆಯದು ಸ್ನೇಹ ನೇಹ ಎಪ್ಪತ್ತೆರಡು ಸ್ನುಷ ಸೊಸೆ ಮೂರು ಬಸದಿ ವಸತಿ ಬಸದಿ ಎಪ್ಪತ್ನಾಲ್ಕು ಆಶಾ ಆಸೆ ಎಪ್ಪತ್ತೈದು ಶಾಲಾ ಶಾಲೆ ಇಲ್ಲಿ ಶಾಲಾ ಅನ್ನೋದು ಸಂಸ್ಕೃತ ಪದ ಶಾಲೆ ಅನ್ನೋದು ತತ್ಸಮ ದಯಾ ದಯೆ ಇದೇ ರೀತಿ ದಯಾ ಅನ್ನೋದು ಸಂಸ್ಕೃತ ಪದ ದಯೆ ದಯಾ ಅನ್ನೋದು ತತ್ಸಮ ಭಿಕ್ಷೆ ಬಿಕ್ಕೆ ಇದು ತದ್ಭವ ವಿದ್ಯೆ ವಿದ್ಯೆ ಯುಗ ಜುಗ ಯೌವನ ಜೌವನ ಶ್ರೀ ಸಿರಿ ಯೋಗಿ ಜೋಗಿ ಸ್ನೇಹ ನೇಹ ಸ್ನುಷ ಸೊಸೆ ವಸದಿ ವಸತಿ ಬಸದಿ ಆಶಾ ಆಸೆ ಶಾಲಾ ಶಾಲೆ ದಯಾ ದಯೆ ಭಿಕ್ಷೆ ಬಿಕ್ಕೆ ವಿದ್ಯೆ ವಿದ್ಯೆ ಯುಗ ಜುಗ ಯೌವನ ಜೌವನ ಶ್ರೀ ಸಿರಿ ಯೋಗಿ ಜೋಗಿ ಸಂಸ್ಕೃತ ಪದಗಳನ್ನು ಕೊಟ್ಟರೆ ತತ್ಸಮ ಬರಿಬೇಕು ತತ್ಸಮ ಪದವನ್ನು ಕೊಟ್ಟರೆ ಅದಕ್ಕೆ ತದ್ಭವವನ್ನು ಬರಿಬೇಕು ಯಾವುದು ಕೊಡ್ತಾರೆ ಅದನ್ನು ನೋಡಿಕೊಂಡಲ್ಲಿ ಇನ್ನೊಂದು ಪದವನ್ನು ಬರಿಬೇಕು ಸ್ನೇಹಿತರೆ ನಿಮಗೆ ಈ ಈ ವಿಡಿಯೋ ಇಷ್ಟವಾದರೆ ನನ್ನ ಈ ಪ್ರಯತ್ನ ದ್ವಿತೀಯ ಪಿ ಯು ಸಿ ಕನ್ನಡ ಫಲಿತಾಂಶವನ್ನು ಹೆಚ್ಚು ಮಾಡಬೇಕು ಅದೇ ರೀತಿ ದ್ವಿತೀಯ ಪಿ ಯು ಸಿ ಕನ್ನಡವನ್ನು ತೆಗೆದುಕೊಂಡಂಥ ಮಕ್ಕಳು ಹೆಚ್ಚು ಅಂಕಗಳನ್ನು ತೆಗಿಬೇಕು ಅದಕ್ಕೋಸ್ಕರ ತಯಾರು ಮಾಡಿದಂತಹ ಕೇಳುವ ಪಠ್ಯ ಇದು ನನ್ನ ವಿದ್ಯಾರ್ಥಿಗಳಿಗಾಗಿ ಬ್ಯಾಟ್ರಾಯನಪುರದ ಅಲ್ಲಿ ಓದುವಂತಹ ನನ್ನ ನನ್ನ ವಿದ್ಯಾರ್ಥಿಗಳಿಗಾಗಿ ಅದೇ ರೀತಿ ನಾ ನಾನು ಈ ಹಿಂದೆ ಪಾಠ ಮಾಡ್ತಾ ಇದ್ದಂತಹ ನೆಲಮಂಗಲ ಹಾಗೆ ಬೆಳ್ಳಾರಿಯ ವಿದ್ಯಾರ್ಥಿಗಳಿಗಾಗಿ ಅದೇ ರೀತಿ ಎಲ್ಲ ಪದವಿ ಪೂರ್ವ ಶಿಕ್ಷಣ ಇಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ದ್ವಿತೀಯ ಪಿ ಯು ಸಿ ಓದುತ್ತಾ ಇರುವಂತಹ ಕನ್ನಡವನ್ನು ತೆಗೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಲಿ ಎಂದು ನಾನು ಈ ಕೇಳುವ ಪಠ್ಯವನ್ನು ಮಾಡಿದ್ದೇನೆ ಈ ಪಠ್ಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಮಾಡಿ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ಎಂದು ನಾನು ಕೇಳ್ಕೊಳ್ತೇನೆ ನಮಸ್ಕಾರ ನಾನು ಡಾಕ್ಟರ್ ಪ್ರಸಾದ್ ಕನ್ನಡ ಉಪನ್ಯಾಸಕಿ ಸರ್ಕಾರಿ ಪದವಿಪುರ ಕಾಲೇಜು ಬ್ಯಾಟ್ರಾಯನಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ